ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ಮಳೆಗಾಲದಲ್ಲಿ ನಮಗೆ ಪ್ರಾಕೃತಿಕವಾಗಿ ಸಿಗುವಂತಹ ಇನ್ನೊಂದು ಆಹಾರ ಕೆಸುವಿನ ಎಲೆ ಎಳೆ ಕೆಸುವಿನ ಎಲೆಯಲ್ಲಿ ನಾವು ಗಂಟಿ ಸುಕ್ಕೆ ಅಂತ ಹೇಳ್ತೀವಿ ಸುಕ್ಕ ಒಂದು ರೀತಿ ಈ ಎಲೆಯನ್ನ ಗಂಟು ಗಂಟು ಕಟ್ಟಿ ಮಾಡುವಂತಹ ಸುಕ್ಕ ಇದು ತೇಟ್ಲ ಸುಕ್ಕ ಅಂತಾನು ಹೇಳ್ತಾರೆ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಕೆಸುವಿನ ಎಲೆಯ ಗಂಟಿನ ಸುಕ್ಕ ತಯಾರಿಸುವ ಒಂದು ದಿನ ಮುಂಚೆಯೇ ಎಲೆಯನ್ನು ನಾವು ತರಬೇಕು ಅದನ್ನು ಬಾಡಲಿಕ್ಕೆ ಇಡಬೇಕು ಆ ನಂತರ ಈ ರೀತಿಯಾಗಿ ನಾವು ಗಂಟನ್ನು ಕಟ್ಟಬೇಕು ಸುಕ್ಕಕ್ಕೆ ಉಪ್ಪಲ್ಲಿ ಹಾಕಿಟ್ಟ ಹಲಸಿನ ಸೊಳ್ಳೆ ಸೌತೆಕಾಯಿ ಬಟಾಟೆ ಬೀನ್ಸು ಹಾಗೂ ಹಲಸಿನ ಬೀಜ ಹಾಕಿದರೆ ಬಹಳ ಚಂದ ಇದರ ಜೊತೆಗೆ ದೀವಿ ಹಲಸು ಅಥವಾ ಜೀಗುಜ್ಜೆ ಅಂತೀವಲ್ಲ ಅದನ್ನು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಆದರೆ ಇವತ್ತು ನಮಗದು ಸಿಕ್ಕಿಲ್ಲದ ಕಾರಣ ಇರುವ ತರಕಾರಿಯಲ್ಲೇ ಈ ಸುಕ್ಕದ ತಯಾರಿ ತೆಂಗಿನ ತುರಿ ಹುರಿದ ಮೆಣಸು ಬೇಳೆ ಕೊತ್ತಂಬರಿ ಹಾಕಿ ಕಡೆಯಬೇಕು ಗಂಟು ಕಟ್ಟಿದ ಕೆಸುವಿನ ಎಲೆ ಮತ್ತು ತರಕಾರಿಗಳನ್ನು ಚೆನ್ನಾಗಿ ಶುಚಿಗೊಳಿಸಿ ಕಡೆದ ಮಸಾಲೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಸ್ಲಿಡಬೇಕು ಕುಕ್ಕರಿನಲ್ಲಾದರೆ ಎರಡು ವಿಸಿಲನ್ನು ಭರಿಸಬೇಕು ಬೆಂದ ಮೇಲೆ ಸಾಸಿವೆ ಒಗ್ಗರಣೆ ಹಾಕಿದರೆ ಕೆಸುವಿನ ಎಲೆಯ ಗಂಟಿನ ಸುಕ್ಕ ರೆಡಿ ಮಳೆ ಬರ್ತಾ ಇರುವಾಗ ಈ ಕೆಸುವಿನ ಎಲೆಯ ಗಂಟಿನ ಸುಕ್ಕ ತಿನ್ನಲಿಕ್ಕೆ ಬಹಳ ಮಜಾ ಆಗುತ್ತೆ ಬನ್ನಿ ಇದರ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬಹಳ ಚೆನ್ನಾಗಿದೆ ಹಲಸಿನ ಬೀಜ ಎಲ್ಲ ತಿನ್ಲಿಕ್ಕೆ ಸಿಗುತ್ತಲ್ಲ ತುಂಬ ಚೆನ್ನಾಗಾಗುತ್ತೆ ಕೆಸುವಿನ ಎಲೆಯ ಬಗ್ಗೆ ಒಂದು ಮಾತಿದೆ ವರ್ಷಕ್ಕೊಮ್ಮೆ ಆದರೂ ಕೂಡ ಕೆಸುವಿನ ಎಲೆಯ ವಿವಿಧ ಖಾದ್ಯಗಳನ್ನು ತಿನ್ನಲೇಬೇಕು ನಮ್ಮ ಹೊಟ್ಟೆಯೊಳಗೆ ಏನಾದರೂ ಒಂದು ಕೂದಲಿದ್ದರೂ ಕೂಡ ಅದನ್ನು ಕರಗಿಸಿ ಹಾಕುವಂತಹ ಶಕ್ತಿ ಕೆಸುವಿನ ಎಲೆಗಿದೆ ಅಂತ ಅಂದರೆ ನಮ್ಮ ದೇಹದ ಒಳಗಿನ ಆ ಕಲ್ಮಶವನ್ನು ತೆಗೆಯುವಂತಹ ಶಕ್ತಿ ಈ ಖಾದ್ಯಕ್ಕಿದೆ ನೀವು ಕೂಡ ಟ್ರೈ ಮಾಡಿ ನಮಸ್ಕಾರ